ದೊಡ್ಡ ಕೆಂಪೇಗೌಡ ಆಸ್ತಿ ಪತ್ರವನ್ನು ಆ ಕೆಂಪೇಗೌಡನ ಬ್ಯಾಗಲ್ಲಿ ಇಟ್ಟಿದ್ದಾನೆ. ಮೊನ್ನೆ ನಡೆದ ನಿನ್ನ ಮಗಳ ಮದುವೆಯಲ್ಲಿ ಆ ಕೆಂಪೇಗೌಡನ ಸುಟ್ಟು ಹಾಕಬೇಕಾಗಿತ್ತು. ನೀವು ಸೌಂದರ್ಯ ಅವನ ಹೆಸರನ್ನು ನನ್ನ ಮುಂದೆ ತೆಗೆಯಬೇಡ. ಅವನು ನನ್ನ ಮಗಳಲ್ಲ. ಆ ರಾಜೇಗೌಡನ ಹೆಂಡತಿ ಪುಷ್ಪ ಸತ್ತಳಲ್ಲ, ಅವಳ ತಂಗಿಯವಳು. ಎಷ್ಟೇ ನೀ ಮಗಳು ಅಲ್ರಿ, ಎಷ್ಟು ದಿವಸ ನಿಮ್ಮ ಹತ್ರ ಹಾಕಿದ್ರಿ ಅಪ್ಪ? ಗಜಪತಿ, ಅದೊಂದು ದೊಡ್ಡ ವಿಷಯ ಇದೆ ಗಜಪತಿ. ಭೌರೇಗೌಡ ಅಂತ ನನ್ನ ಫ್ಯಾಕ್ಟರಿ ಪಾರ್ಟ್ನರ್ ಆಗಿದ್ದ, ಅವನೆಲ್ಲ ಸರ್ವ ಆಸ್ತಿಯನ್ನು ಅವನ ಹೆಸರಿಗೆ ಪಡೆದಿಟ್ಟಿದ್ದ. ಆ ಭೌರೇಗೌಡನಿಗೆ ಮತ್ತು ನನಗೆ ಒಂದು ವ್ಯವಹಾರದಲ್ಲಿ ಜಗಳ ಬಂತು. ಅವನ ಕಥೆಯನ್ನು ಅಲ್ಲೇ ಮುಗಿಸಿಬಿಟ್ಟೆ. ಆಗ ಸೃಷ್ಟಿಯನ್ನು ಕಿಡ್ನಾಪ್ ಮಾಡಿ ನನ್ನ ಮನೆಗೆ ತಂದೆ. ನನ್ನ ಮಗಳ ಹಾಗೆ ಸಾಕಿ ಸಲುವಿದೆ. ಆತನ ಈಗ ಎದುರಾಗಿ ಬಿಟ್ಟಳು ಆ ಸೃಷ್ಟಿ. ಹಾ ಗಜಪತಿ, ರಾಜಶೇಖರ ಬರ್ಲಿಕ್ಕೆ ಹೇಳಿದ್ರಲ್ಲ, ಏನಾಯ್ತು? ಬರ್ಬೇಕ್ರಪ್ಪ, ಯಾನ ಟೈಮ್ ಆಗಿದ್ರೆ ಏನು ಬರ್ಬೇಕು ನೋಡ್ರಿ. ಹಾ ಗಜಪತಿ, ಪಾಡಿ ಮೇಲೆ ಡ್ರಿಂಕ್ಸ್ ಮಾಡೋದು ತೆಗೆದುಕೊಂಡು ಬಾ. ರಾಜಶೇಖರ ಬರೋದ್ರೊಳಗಾಗಿ ಹೊರಹೊಮ್ಮಲಿ ನಿನ್ನ ಇಂಪಾಟ ಗಾಯನ. ಸಂಗಾರಿಗೆ